ಹೆವಿ ಕ್ವಾಟ್ಲೈಕ್ ತರ್ ಮಾಡ್ರೆ ಒಂದು ನನಗೆ ಸಿಟ್ಟು ಹೆವಿ ತಿಕ್ಕಳತ್ತು ಬಿಟ್ಟಿತ್ತು ನನಗೆ ಅವಾಗ ಒಡಬಡನ ಅನಿಸ್ಬಿಟ್ಟಿತ್ತು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ಫೈನಲಿ ನನಗೆ ಅಮೆಝಾನ್ ಅವ್ರ ಕಡೆಯಿಂದ ರೀಪ್ಲೇಸ್ಮೆಂಟು ಬಂದಿದೆ. ಅದೇ ಬ್ಯಾಡ್ಮಿಂಟನ್ ರ್ಯಾಕೆಟ್ ಕಿತ್ತೋಗಿತ್ತಲ್ಲ ಅದ್ರ ಬಗ್ಗೆ ಎಕ್ಕಾಮುಖ ಹಾಕೊಂಡು ಉಗ್ದಿದೆ. ಅಮೆಝಾನ್ ಅವ್ರಿಗೆ ಫೈನಲ್ ರೀಪ್ಲೇಸ್ಮೆಂಟ್ ಕಳಿಸಿದ್ರು. ಯಾವಾಗ ಬಂತು ಅಂತ ಅಂದರೆ ನೆನ್ನೆ ಬಂತು ಗುರು, ನೆನ್ನೆ ರಾತ್ರಿ ಬಂದಿದ್ದು. ನೆನ್ನೆ ವಿಡಿಯೋ ಮಾಡಿದ್ದೆ ಫಿಟ್ನೆಸ್ ಬಗ್ಗೆ, ನೀವೆಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹೋಗಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಆ ವಿಡಿಯೋ ಮಾಡಿ ಮುಗಿಸೋ ಅಷ್ಟರಲ್ಲಿ ಇದು ಬಂತು ರಾತ್ರಿ 9 ಗಂಟೆಗೆ. ಅದೇನು ಅಂತ ಗೊತ್ತಿಲ್ಲ ಗುರು, ಇವ್ರು ಒಳ್ಳೆ ಒಂಥರ BMTC ಥರ ಅವತಾರಗಳೆತ್ತಾರೆ. ಅದು ಇವತ್ತು ಬರಬೇಕಾಗಿದ್ದು ರೀಪ್ಲೇಸ್ಮೆಂಟು, ನೆನ್ನೆ ಬಂತು. ಒಂದೊಂದ್ಸಲ ಕರೆಕ್ಟ್ ಟೈಮು ಆದ್ರೂ ಬರೋದಿಲ್ಲ. ನಾನು ಹೋಗ್ಬಿಟ್ಟು ಇಸ್ಕೊಂಬಂದೆ ಕಿತ್ತೋಗಿರೋ ಪ್ರಾಡಕ್ಟ್ನ ಅವ್ರಿಗೆ ಕೊಟ್ಬಿಟ್ಟು ಹೊಸ ಪ್ರಾಡಕ್ಟ್ ಅಂತ ಕೊಟ್ಟು ರೀಪ್ಲೇಸ್ಮೆಂಟ್ ಅಂತ ತೊಗೊಂಬಂದು ಅನ್ಬಾಕ್ಸ್ ಮಾಡಿದೆ ಗುರು. ನಾನೇ ವಿಡಿಯೋ ಎಲ್ಲ ಏನೂ ಮಾಡಿಲ್ಲ ಗುರು ಅನ್ಬಾಕ್ಸ್ ಮಾಡೋದನ್ನ. ಯಾಕಂದರೆ ರೀಪ್ಲೇಸ್ಮೆಂಟ್ ಅಂತಂದರೆ ಇವರು ಅರ್ಥಕೊಂಡು ಕಸ್ಟಮರ್ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತಂದರೆ ಒಳ್ಳೆ ಪ್ರಾಡಕ್ಟ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ನನ್ನ ಮಕ್ಕಳು ತಿರ್ಗಾ ಡುಬಾಕ್ ಪ್ರಾಡಕ್ಟ್ನ ಕೊಟ್ಟವ್ರೆ. ತಿರ್ಗಾ ಕಿತ್ತೋಗಿರೋದು ಬೆಂಡಾಗಿರೋ ಅದಕ್ಕಿಂತ ಅಧ್ವಾನವಾಗಿರೋ ಪ್ರಾಡಕ್ಟ್ನ ಕೊಟ್ಟವ್ರು ಗುರು. ಅನ್ಬಾಕ್ಸ್ ಮಾಡಿರೋ ವಿಡಿಯೋನ ನಿಮಗೆ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ನಾನು ಅದನ್ನು ಶೂಟ್ ಕೂಡ ಮಾಡಿಲ್ಲ. ರೀಪ್ಲೇಸ್ಮೆಂಟ್ ಅಂದರೆ ರೀಫಂಡ್ಗೆ ಹಾಕಿದ್ನಲ್ಲ, ಅದನ್ನ ಇವತ್ತೇ ಬಂದ್ಬಿಟ್ರೆ ಅದು ನಾಳೆ ಇದ್ದಿದ್ದು. ರೀಫಂಡು ಅಂದರೆ ರೀಪ್ಲೇಸ್ಮೆಂಟ್ ತೊಗೊಂಡೋಗೋದು ಅವರು ಬಂದ್ಬಿಟ್ಟು ಕಿತ್ತೋಗಿರೋ ಪ್ರಾಡಕ್ಟ್ನ, ಅದು ಇವತ್ತು ಬೆಳಿಗ್ಗೆ ಬಂದ್ಬಿಟ್ಟವ್ರು ಗುರು 9 ಗಂಟೆಗೆನೆ. ನಾನು ಆ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಪ್ರಾಡಕ್ಟ್ ಹೆಂಗಿದೆ ಅಂತ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಕೂಡ ಆಗಲಿಲ್ಲ. ಒಂದು ಫೋಟೋನಾದ್ರು ತೆಗೆದು ಇಕ್ಕೊಂಡಿದ್ದೆ ಅದು ಹೆಂಗಿದೆ ಅಂತ. ಒಟ್ಟಿನಲ್ಲಿ ರ್ಯಾಕೆಟ್ ಸ್ಟ್ರೈಟ್ ಆಗಿದೆ, ಮೇಲ್ಗಡೆ ಮಾತ್ರ ಹಿಂಗೆ ಬೆಂಡಾಗಿ ಹೋಗ್ಬಿಟ್ಟಿದೆ ಸ್ವಲ್ಪ. ಅದಕ್ಕಿಂತ ಅಧ್ವಾನ ಹಳೆ ರಾಕೆಟ್ ಬಂದಿತ್ತಲ್ಲ ಅದಕ್ಕಿಂತ ಅಧ್ವಾನ ಸ್ವಲ್ಪ ಮಧ್ಯದಲ್ಲಿ ಥ್ರೆಡ್ಗಳು 2-3 ಕಿತ್ತೋಗ್ಬಿಟ್ಟಿದೆ. ಈ ಥರ ಆಗಿತ್ತು ಗುರು. ಒಟ್ಟಿನಲ್ಲಿ ಡ್ಯಾಮೇಜ್ ಆಗಿದೆ. ನಮ್ಮ ಸ್ವಲ್ಪ ಜನ ಹುಡುಗರು ಇರ್ತಾರೆ ಆಯ್ತಾ, ತಪ್ಪು ಹುಡುಕಕ್ಕೆ ಅಂತಲೇ ಬಂದಿರೋರು ಅಂಥವ್ರು ಕೇಳ್ತಾರೆ ನನಗೆ, ಏನು ಪ್ರೂಫ್ ಏನಿದೆ ನಿನ್ನ ಹತ್ರ, ನೀನು ಅನ್ಬಾಕ್ಸ್ ಮಾಡಿರೋದು, ನೀನು ರೀಪ್ಲೇಸ್ ಮಾಡಿರೋದು ಅದಕ್ಕೆ ಇದಕ್ಕೆ ಅಂತ ಎಲ್ಲ ಏನೇನೋ ಕೇಳ್ಬಿಡ್ತಾರೆ. ಅವರು ತಪ್ಪು ಹುಡುಕಕ್ಕೆ ಅಂತಲೇ ಬಂದಿರ್ತಾರೆ ಆಯ್ತಾ. ಅಂಥವ್ರಿಗೆ ನಾನು ಸೈಡಲ್ಲಿ ಪ್ರೂಫ್ ಹಾಕ್ತೀನಿ, ನೋಡ್ಕೋಬೋದು. ನಾನು ರೀಫಂಡ್ಗೆ ಹಾಕಿರೋದು ಇವತ್ತು ಅವರು ತೊಗೊಂಡು ಹೋಗಿರೋದು ಪ್ರಾಡಕ್ಟ್ನ. ಈ ಪ್ರಾಡಕ್ಟ್ಸ್ ಎಲ್ಲರೂ ಬಂದು ಕ್ಲೌಡ್ ಟಾಲ್ ಇಂಡಿಯಾ ಅಂತ. ನನ್ನ ಮಗ ಇವನು ಕ್ಲೌಡ್ ಟಾಲ್ ಇಂಡಿಯಾ ಅಲ್ಲ, ಇವನು ಕ್ಲೌಡ್ ಮಕ್ಕರ್ ಇಂಡಿಯಾ ಅಂತ ಹೆಸರಿಟ್ಕೋಬೇಕು ಇವನು. ಅಲ್ಲ, ಇವರು ಎಂಥವ್ರ ಜೊತೆ ಏನಕ್ಕೆ ಅಸೋಸಿಯೇಟ್ ಮಾಡ್ಕೋತಾರೆ ಅಮೆಝಾನ್ ಅವರು ಅಂತೆಲ್ಲ ಗೊತ್ತಿಲ್ಲ. ಎರಡೆರಡು ಸಲ ಮಕ್ಕರ್ ಮಾಡೋ ಪ್ರಾಡಕ್ಟ್ಸ್ಗಳನ್ನ ಕಳಿಸ್ತಾರೆ, ಕಿತ್ತೋದ ಕಚಡ ಮತ್ತು ಡಬ್ಬಾ ಪ್ರಾಡಕ್ಟ್ಸ್ಗಳನ್ನ ಕಳಿಸ್ತಾರೆ. ಬರೀ ಇದು ಒಂಥರ, ಇದು ಬರೀ ರ್ಯಾಕೆಟ್ ಮಾತ್ರ ಕಳಿಸೋರೆ ಅಂತಲ್ಲ, ಈ ಥರ ಬಿಜಾನ್ ಪ್ರಾಡಕ್ಟ್ಸ್ಗಳಿಗೆ ಆಗ್ತಾವ ಆಯ್ತಾ. ಈ ಥರ ಸೆಲ್ಲರ್ಸ್ಗಳು ಈ ಥರ ಎಲ್ಲ ಕಳಿಸ್ತಾ ಇರ್ತಾರೆ. ಬಟ್ ಇದು ಬ್ಯಾಡ್ ಇಂಪ್ಯಾಕ್ಟ್ ಆಗೋದು ಯಾರಿಗೆ ಅಂತಂದರೆ ಅಮೆಝಾನ್ ಅವ್ರಿಗೆ. ಯಾಕಂದರೆ ನಾವು ಅಮೆಝಾನಲ್ಲೇ ಸರ್ವಿಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನಿಜವಾಗ್ಲೂ ಗುರು, ಈ ಥರ ಎರಡೆರಡು ಸಲ ಕಿತ್ತೋದ ಪ್ರಾಡಕ್ಟ್ ಏನಾದ್ರು ಕಳಿಸಿದ್ರೆ ಹೊಸ ಯೂಸರ್ಸ್ ಏನಾದ್ರು ಅಮೆಝಾನಿಗೆ ಬಂದಿದ್ರು ಅಂತ ಅಂದರೆ ಅವ್ರಿಗೆ ಪಕ್ಕ ಬ್ಯಾಡ್ ಇಂಪ್ಯಾಕ್ಟೇ ಆಗೋದು. ಇವಾಗ ನಮಗೆಲ್ಲ ಗೊತ್ತು ಬಿಡಿ, ಫಸ್ಟ್ ಎಲ್ಲ ಅಮೆಝಾನ್ ಹತ್ರ ಎಲ್ಲ ತೊಗೊಂಡಿದ್ವಿ, ಇದು ಎಲ್ಲ ಕಿತ್ತೋದ್ ಸೆಲ್ಲರ್ ಮಾಡಿರೋ ಕೆಲಸ. ಅಮೆಝಾನ್ ಅವರು ಇದನ್ನ ಚೆಕ್ ಮಾಡಬೇಕಾಯ್ತಾ. ಇವ್ರದ್ದು ತಪ್ಪೇನೆ ಇದರಲ್ಲಿ, ಬರೀ ಅವ್ರದೇ ತಪ್ಪು ಅಂತ ಹೇಳಲ್ಲ, ಅಮೆಝಾನ್ ಅವ್ರದ್ದು ತಪ್ಪೇನೆ. ಯಾಕಂದರೆ ಇವ್ರ ಹತ್ರ ಸರ್ವಿಸ್ನ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಇವರು ವೆರಿಫೈ ಮಾಡಬೇಕಾಗುತ್ತಾಯ್ತಾ. ಈ ಥರ ಎಲ್ಲ ಕಿತ್ತೋದ್ ಪ್ರಾಡಕ್ಟ್ನ ಒಂದ್ಸಲ ಕಳಿಸೋರು ಅಂತಂದರೆ ಒಂದ್ಸಲ ಎಕ್ಸ್ಕ್ಯೂಸ್ ಮಾಡ್ಬೋದು. ಎರಡನೇ ಸಲನೂ ಕೂಡ ಇವ್ರು ಕಿತ್ತೋದ್ ಪ್ರಾಡಕ್ಟ್ನ ಕಳಿಸ್ತಾವ್ರೆ ಅಂತಂದರೆ ಪ್ಯಾಕ್ ಮಾಡೋರಲ್ಲ ಅಮೆಝಾನ್ ಅವ್ರನ್ನೇ. ಇವ್ರು ಸ್ವಲ್ಪ ವೆರಿಫೈ ಮಾಡಬೇಕಿಂತ ಪ್ರಾಡಕ್ಟ್ಸ್ಗಳನ್ನೆಲ್ಲ. ನಿಜವಾಗ್ಲೂ ಈ ಥರ ಎಲ್ಲ ಆದರೆ ಎರಡೆರಡು ಸಲ ರೀಪ್ಲೇಸ್ ಮಾಡಿನೂ ಈ ಥರ ಕಿತ್ತೋದ್ ಪ್ರಾಡಕ್ಟ್ ಬಂತು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಲ್ಲ ಗುರು, ಇವ್ರ ಹತ್ರ ಪ್ರಾಡಕ್ಟ್ನ ತಗೊಬೇಕು ಅಂದರೆ ನಾವು 15 ದಿನ ವೆಯ್ಟ್ ಮಾಡಬೇಕು. ಯಾಕಂತಂದರೆ ರೀಪ್ಲೇಸ್ಮೆಂಟು ಅದು ಇದು ಅಲ್ಲಿಂದ ಬರೋದು ಇಲ್ಲಿಂದ ತೊಗೊಂಡೋಗೋದು ರೀಫಂಡ್ ಆಗೋದು ಎಲ್ಲ ತೊಗೊಂಡ್ರೆ ಒಂದು 15 ದಿನಾನೇ ಆಗೋಗ್ಬಿಡುತ್ತೆ. 15 ದಿನ ಟೈಮ್ ವೇಸ್ಟ್ ಮಾಡಬೇಕು ಗುರು. ಏನಕ್ಕೆ ಇಲ್ಲಿ ಬಂದೆ ಅಂತ ನೋಡ್ತಾ ಇದ್ದೀರಾ, ಆ ಕಡೆ ಹೆವಿ ನಾಯ್ಸು ಗುರು. ನನ್ನ ಮಕ್ಕಳು ಬಡ್ಕಂಡು ಸಾಯ್ತಾವೇನೆ, 2 ಅವರಿಂದ ವಿಡಿಯೋ ಮಾಡಕ್ ಬಿಡ್ತಿಲ್ಲ, ಹೆವಿ ಕ್ವಾಟ್ಲೆ ಆಗೋಗ್ಬಿಟ್ಟಿದೆ. ಸೊ ಇದಿಷ್ಟ ಹೇಳೋದು ನಾನು ಅಮೆಝಾನ್ ಅವ್ರಿಗೆ. ಅಕಸ್ಮಾತ್ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಯಾರೋ ಕಸ್ಟಮರ್ ಕೇರ್ ಅವರು, ಈ ತರ ನನ್ನ ಮಕ್ಕಳು ಈ ತರ ಕಿತ್ತೋ ಸೆಲ್ಲರ್ಸ್ ನೆಲ್ಲ ಇಟ್ಕೊಳಕ್ ಹೋಗ್ಬಿಡಿ. ಈ ತರ ಎಲ್ಲ ಆದ್ರೆ ನಿಮ್ಗೇನೆ ಅಫೆಕ್ಟ್ ಆಗೋದು, ಬೇರೆ ನೋಡ್ಕೊಬಿಡ್ತಾರೆ. ನಾನು ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿದೀನಿ, ಆ ತರ ಎಲ್ಲಾರು ಬೇರೆ ನೋಡ್ಕೊಂತಾರೆ ಅಷ್ಟೇ ಆಗೋದು. ಆಮೇಲೆ ಕಮೆಂಟ್ ಹಾಕಿ ಗುರು, ನಿಮ್ಗೂ ಏನಾದ್ರು ಈ ತರ ಆಗಿತ್ತೋ, 2 ಸಲ ಹಾಕಿದ್ರು ಕಿತ್ತೋಗಿರೋ ಪ್ರಾಡಕ್ಟ್ ಅಮೆಝಾನ್ ಕಡೆಯಿಂದ ಏನಾದ್ರು ಬಂದಿತ್ತಾ ಅಥವಾ ಬೇರೆ ಯಾವ್ದಾದ್ರು ಇ-ಕಾಮರ್ಸ್ ಸೈಟ್ ಇಂದ ಬಂದಿತ್ತಾ ಅಂತ ಕಮೆಂಟ್ ಹಾಕಿ ನೋಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದಿಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಒಂದೇ ಒಂದು ಲೈಕ್ ಮಾಡಿ. ಹೆಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಹೆವಿ ಕ್ವಾಟ್ಲೈಕ್ ತರ್ ಮಾದ್ರೆ ಒಂದು ನನಗೆ ಸಿಟ್ಟು ಹೆವಿ ತಿಕ್ಕಳತ್ತು ಬಿಟ್ಟಿತ್ತು ನನಗೆ. ಓ ಒಡಬಡ ಅನಿಸ್ಬಿಟ್ಟಿತ್ತು, ಬಟ್ ಆದರೆ ಏನು ಮಾಡೋಣ, ಸುಮ್ಮನೆ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.